ಕರ್ನಾಟಕ ಬ್ಯಾಂಕ್ ಅಕೌಂಟ್ ಓಪನ್ಗೆ ಈಗ ಫುಲ್ ಡಿಮ್ಯಾಂಡ್ ಬಂದಿರೋದು. ಜನ ಮುಗಿಬಿದ್ದು ಅಕೌಂಟ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸ್ ಬಳಿ ಜನ ಜಾತ್ರೆ, ಖಾತೆ ತೆರೆಯೋಕೆ ಸಾವಿರಾರು ಮಹಿಳೆಯರು ಮುಗಿಬೀಳ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿ ಅವರ ಗ್ಯಾರಂಟಿ ಘೋಷಣೆಯ ಎಫೆಕ್ಟ್. ನೋಡಿ, ಲೋಕಸಭೆ ರಿಸಲ್ಟ್ಗೂ ಮೊದಲೇ ಅಕೌಂಟ್ ಓಪನ್ಗೆ ನೂಕು ನುಗ್ಗಲಾಗಿರೋದು. ಬೆಂಗಳೂರಿನ ಅಂಚೆ ಕೇಂದ್ರ ಕಚೇರಿಯ ಸಿಬ್ಬಂದಿ ಜನರನ್ನು ನೋಡಿ ಸುಸ್ತೋ ಸುಸ್ತಾಗಿದ್ದಾರೆ. ಜನ ಕೂಡ ಅಕೌಂಟ್ ಓಪನ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿ ಮುಗಿಬೀಳ್ತಾ ಇರೋದು ಗಮನಿಸ್ತಾ ಇದ್ದೀವಿ. 1 ಲಕ್ಷ ಹಣ, 8,500 ಗ್ಯಾರಂಟಿ ಘೋಷಣೆಯನ್ನು ಕಾಂಗ್ರೆಸ್ ಮಾಡಿರೋದು. ಎನ್ ಡಿ ಕೂಟ ಏನಾದರೂ ಅಧಿಕಾರಕ್ಕೇರಿದ್ರೆ ಹಣ ಹಾಕುವಂತಹ ಭರವಸೆ ಕೊಟ್ಟಂತಹ ಹಿನ್ನೆಲೆ ಪೋಸ್ಟ್ ಆಫೀಸ್ನ ಎದುರುಗಡೆ ಜನ ಜಾತ್ರೆ ಗಮನಿಸ್ತಾ ಇದ್ದೀವಿ. ಅದೇ ನಮ್ಗೂ ಅದೇ ಹೇಳಿದ್ದಾರೆ, ಓಪನ್ ಮಾಡಕ್ಕಂತ ಹೇಳಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ಅದು ಏನಕ್ಕಂತ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಹೇಳಿದ್ರು ಖಾತೆ ಓಪನ್ ಮಾಡಿ ಅಂತ, ಅದಕ್ಕೆ ಬಂದಿದ್ದೀವಿ. ಸುಲ್ತಾನಪಳ್ಳಿಯಿಂದ ಬಂದಿರೋದು. ಸುಲ್ತಾನಪಳ್ಳಿ. ಎಲ್ಲರೂ ಹೇಳಿದ್ರು ಖಾತೆ ಓಪನ್ ಮಾಡಿ ಅಂತ, ಅದಕ್ಕೆ ಬಂದಿದ್ದೀವಿ. ಅಕೌಂಟ್ ಮಾಡಿಸಿದ್ರೆ ಖಾತೆಗೆ ಯಾವುದೇ ಹಣ ಬರಲ್ಲ, ಅಮೌಂಟ್ ಬರುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಇದು ಪ್ರೀಮಿಯಂ ಅಕೌಂಟು, ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಖಾತೆಗೆ ಹಣ ಬರಲ್ಲ. ನೀವು ಅಮೌಂಟ್ ಡೆಪಾಸಿಟ್ ಮಾಡಬಹುದು ಅಂತ ಹೇಳಿ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ನೋಡಿ, ಜಿಪಿಒ ಸಿಬ್ಬಂದಿ ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಿರೋದೀಗ. ನೋಡಿ, ಅಕೌಂಟ್ ಮಾಡಿಸಿದ್ರೆ ನಿಮ್ಮ ಖಾತೆಗೆ ಯಾವುದೇ ಹಣ ಬರಲ್ಲ, ಅಮೌಂಟ್ ಬರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಜಿಪಿಒ ಪ್ರಕಟಣೆಯನ್ನ ಹೊರಡಿಸಿರೋದು ನೋಡಿ, ಗ್ರಾಹಕರ ಗಮನಕ್ಕೆ ಅಲ್ಲಿ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ. ಆ ಪ್ರಕಟಣೆಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಯಾಕಂದ್ರೆ ಜನ ಪೋಸ್ಟ್ ಆಫೀಸ್ಗೆ ಮುಗಿಬೀಳ್ತಾ ಇದ್ದಾರೆ ಅಕೌಂಟನ್ನು ಓಪನ್ ಮಾಡೋಕ್ಕೆ. ದುಡ್ಡು ಬರುತ್ತೆ ನಮಗೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಗ್ಯಾರಂಟಿ ಘೋಷಣೆ ಮಾಡಿದಂತಹ ಎಫೆಕ್ಟ್ ಇದು. ಇನ್ನೂ ಕೂಡ ರಿಸಲ್ಟೇ ಬಂದಿಲ್ಲ. ಆಲ್ರೆಡಿ ಅಕೌಂಟ್ ಓಪನ್ ಮಾಡೋಕ್ಕೆ ಜನ ಮುಗಿಬಿದ್ದಿರೋದು ನೋಡಿ, ಕಿಲೋಮೀಟ್ರ್ ಗಟ್ಟಲೆ ಕ್ಯೂ. ಅದು ಬೆಳಗ್ಗೆ 4 ಗಂಟೆಯಿಂದನೇ ಕ್ಯೂವಲ್ಲಿ ನಿಂತಿರೋದು. ಇದು 4 ಗಂಟೆಯಿಂದನೇ ಕ್ಯೂವಲ್ಲಿ ನಿಂತು ನಾ ಮುಂದು ತಾ ಮುಂದು ಅಂತ ಹೇಳಿ ಪೋಸ್ಟ್ ಆಫೀಸ್ ಸಿಬ್ಬಂದಿ ಅಂತೂ ಜನ ನೋಡಿ ಸುಸ್ತೋ ಸುಸ್ತೋ. ಕೊನೆಗೆ ಜಿಪಿಒ ಈಗ ಆದೇಶವನ್ನು ಕೂಡ ಹೊರಡಿಸಿರೋದು ಗಮನಿಸ್ತಾ ಇದ್ದೀರಾ. ಆದೇಶದ ಪ್ರತಿಯನ್ನು ಕೂಡ ಅಲ್ಲಿ ಅಂಟಿಸ್ಬಿಟ್ಟಿದ್ದಾರೆ ನೋಡಿ. ಅಂದರೆ ಯಾವುದೇ ರೀತಿ ಹಣ ಬರಲ್ಲ, ಇದೆಲ್ಲವೂ ಕೂಡ ಸುಳ್ಳು, ಖಾತೆ ತೆರೆದ್ರೂ ಕೂಡ ದುಡ್ಡು ಬರಲ್ಲ, ಟಕಾಟಕ್ ಅಕೌಂಟ್ಗೆ ಜನ ಮುಗಿಬಿದ್ದಿರೋದು. ಇದೆಲ್ಲವನ್ನು ಕೂಡ ನೋಡಿ ಜಿಪಿಒ ಈಗ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ ಗ್ರಾಹಕರ ಗಮನಕ್ಕೆ ಅಂತ ಹೇಳಿ. ಯಾಕಂದರೆ ಈಗಾಗಲೇ ಗ್ಯಾರಂಟಿ ಯೋಜನೆಯ ಒಂದಷ್ಟು ಸವಲತ್ತುಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ಜನ ಅಕೌಂಟ್ ಓಪನ್ ಮಾಡಿಸಿದ್ರೆ ಹಣ ಬರಬಹುದು ಅನ್ನುವಂತಹ ಆಲೋಚನೆಯಿಂದ ಮುಗಿಬಿದ್ದಿರೋದು ಮಹಿಳೆಯರು.